ಇದಿನ ಇದೇನು ಟೇಕಲ್ ರಸ್ತೆಯಲ್ಲಿ ಇರುವಂತ ನಗರಸಭೆಗೆ ಸೇರಿ ಉದ್ಯಾನವನಕ್ಕೆ ಸನ್ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿಡಬೇಕು ಅಂತ ಕಳೆದ ಫೆಬ್ರವರಿನಲ್ಲಿ ರೆಸಲ್ಯೂಷನ್ ಆಗಿರುತ್ತೆ. ಅದಾದ ನಂತರ ಮಾರ್ಚಲ್ಲಿ ಅದು ಡಿ ಸಿ ಮುಖಾಂತರ ಅಪ್ರೂವಲ್ ಆಗಿ ಡಿ ಎಂ ಎಗೆ ಹೋಗಿದೆ. ಡಿ ಎಂ ಎನಲ್ಲಿ ಏಪ್ರಿಲಲ್ಲಿ ಅಪ್ರೂವಲ್ ಆಗಿ ಸರ್ಕಾರ ಗಮನಕ್ಕೆ ಹೋಗಿರುತ್ತೆ. ಅದಾದಮೇಲೆ ಮೇನಲ್ಲಿ ಸರ್ಕಾರದಿಂದ ಆದೇಶ ಬರುತ್ತೆ. ಈ ಥರ ಈ ಹೆಸರಿಡೋದ್ರಲ್ಲಿ ಯಾವುದೇ ಅಭ್ಯಂತರವಿಲ್ಲ, ತೊಡಕಿರೋದಿಲ್ಲ, ಏನೂ ಇರೋದಿಲ್ಲ ಅಂತ. ಅದ್ರ ಜೊತೆಗೆ ಇದರಲ್ಲಿ ಸಾರ್ವಜನಿಕವಾಗಿ ಹಲವಾರು ಊಹಾಪೋಹಗಳಿದೆ, ಇದು ವ್ಯಾಜ್ಯಗಳಿದೆ, ಅದಿದೆ, ಮತ್ತೊಂದಿದೆ ಅಂತ. ಆದರೆ ಸರ್ಕಾರ ಕ್ಲಿಯರ್ ಆಗಿ ಹೇಳಿದೆ, ಮೇನಲ್ಲಿ ಏನು ನಮ್ಗೆ ಆದೇಶ ಕೊಟ್ಟಿದೆ ಅದ್ರ ಪ್ರಕಾರ ಪಾಲನೆ ಮಾಡಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಸ್ವಲ್ಪ ತಳ್ಳು ಹೋಗಿ ಅದು ಏನಾಗಿದೆ, ಈ ವರ್ಷ 26ನೇ ತಾರೀಕು ಜನವರಿ 26ನೇ ತಾರೀಕು ಒಂದು ಉದ್ಘಾಟನೆಗೊಳ್ಬೇಕು, ಅದೇ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಬೇಕಂತ ಎಲ್ಲ ಸೇರಿ ಒತ್ತಾಯಿಸ್ತಾ ಇದ್ದೀವಿ. ಅದಾಯ್ತಲ್ವ, ಯಾರೋ ಬೇರೆಯವರು ಹೋಗಿದ್ದಾರೆ ಅಂದರೆ ನಮಗೆ ಗೊತ್ತಿಲ್ಲ. 35 ಜನನೂ ಸೇರಿ ರೆಸಲ್ಯೂಷನ್ ಮಾಡಿದಾಗ 35 ಜನನೂ ಏಕ ಇದರಲ್ಲೇ ಮಾಡಿರುವಂಥದ್ದು, ಯಾರ್ದು ಅಬ್ಜೆಕ್ಷನ್ ಇರಲಿಲ್ಲ. ಮೇನಲ್ಲಿ ಕ್ಲಿಯರ್ ಆಗಿದೆ, ಹೆಸರಿಡೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ, ಇದ್ರ ಮೇಲೆ ಏನೂ ಇಲ್ಲ ಅಂತ. ಸರ್ಕಾರದ ಆದೇಶ ಇದೆ, ಇದೇನ ಇದೆ ಅಂದರೆ ಸರ್ಕಾರ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ಅವಾಗ ಒಪ್ಕೊಬೇಕಾಗುತ್ತೆ. ಸರ್ಕಾರ ಆದೇಶಕ್ಕೆ ನಾವು ತಲೆಬಾಗಬೇಕು. ಇದ್ರ ಸರ್ಕಾರದ ಮುಂದೆ ಯಾರೂ ದೊಡ್ಡವರಿಲ್ಲ. ನೀವೇ ನೋಡಿ, ಸರ್ಕಾರದ ಕರ್ನಾಟಕ ಸರ್ಕಾರದವರು ಕೊಟ್ಟಿದ್ದಾರೆ. ಇದು ಏನಿದೆ, ಇದು ರೂಲ್ಸ್ ಪ್ರಕಾರ ನಾವಿಲ್ಲಿ ಲೋಕಲ್ ಬಾಡಿಯಿಂದ ಏನು ಮಾಡಬೇಕು, ರೆಸಲ್ಯೂಷನ್ ಆಗಿದೆ, ಡಿ ಸಿ ಅವರು ಅಪ್ರೂವಲ್ ಮಾಡಿದ್ದಾರೆ, ಅಲ್ಲಿಂದ ಡಿ ಎಂ ಎಗೆ ಹೋಗಿದೆ, ಡಿ ಎಂ ಎಯಿಂದ ಗೌರ್ಮೆಂಟ್ಗೆ ಹೋಗಿದೆ. ಇದಿಷ್ಟು ಇದನ್ನ ಇನ್ನು ಕ್ಯಾನ್ಸಲ್ ಮಾಡಬೇಕಂದ್ರೆ ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೊಂಡು ಕ್ಯಾನ್ಸಲ್ ಮಾಡ್ಕೊಬೋದು. ಇದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಸರ್. ಇದು ಏನಿದೆಯೋ ಇದ್ರ ಪ್ರಕಾರ ಮಾಡಬೇಕು. ಆದರೆ ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮ ಅದ್ದೂರಿಯಾಗಿರಬೇಕು, ಜಿಲ್ಲೆಯಲ್ಲಿ ಇಂಥ ಕಾರ್ಯಕ್ರಮ ಇಂಥದ್ದು ಮಾಡಿದ್ದಾರೆ ಅನ್ನೋದು ನಮ್ಮ ನಗರಸಭೆಗೆ ಹೆಮ್ಮೆಯ ವಿಚಾರ ಆಗಿರಬೇಕು. ಆ ಥರ ಕಾರ್ಯಕ್ರಮ ಮಾಡಬೇಕು ಅಷ್ಟೇ, ನಮ್ದಿನೇನು ಇರುತ್ತೆ ಅದು.